ಕೆಆರ್ ನಗರದಲ್ಲಿ ಕಿಂಗ್ ಆಗೋರು ಯಾರು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ನಲ್ಲಿ ಏನ್ ಮಾಡುತ್ತೆ ಬಿಜೆಪಿ ಸಾರಾ ಮಹೇಶ್ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣೆ ಬಲಾಬಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಾರಾಮಹೇಶ್ ಜೆ ಡಿ ಎಸ್ ಪಕ್ಷದ ಶಾಸಕರು ಹ್ಯಾಟ್ರಿಕ್ ಏರೋ ನಾಲ್ಕನೇ ಬಾರಿಗೆ ಗೆಲುವನ್ನು ದಾಖಲಿಸಕ್ಕೆ ಕೆ ಆರ್ ನಗರದಲ್ಲಿ ಸಜ್ಜಾಗಿದ್ದಾರೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಿದ್ದೀನಿ ಅಂತ ಜನರ ಮುಂದೆ ಹೋಗಿದ್ದಾರೆ ನಾಲ್ಕನೇ ಬಾರಿ ಚುನಾವಣೆ ಗೆಲ್ಲಬೇಕು ಅಂತ ಮಾಜಿ ಸಚಿವರು ಕೂಡ ಹೌದು ಆದರೆ ಮತ್ತೊಂದು ಕಡೆ ರವಿಶಂಕರ್ ಕಾಂಗ್ರೆಸ್ನಿಂದ ಅವರ ತಂದೆ ಸೋತಿದ್ರು ಅವ್ರು ಸೋತಿದ್ದಾರೆ ಕಳೆದ ಬಾರಿಯ ಚುನಾವಣೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತುಂಬ ಹ್ಯೂಜ್ ಅಂದರೆ ಸಮೀಪಕ್ಕೆ ಬಂದು ಸೋತಿರು ಸಾವಿರದ ಏಳ್ನೂರು ಚಿಲ್ಲರೆ ಓಟಿಂದ ಹೀಗಾಗಿ ಬದಲಾವಣೆ ಬೇಕಾ ಬದಲಾಯಿಸೋಕೆ ರೀಸನ್ ಇಲ್ಲ ಆದರೂ ಕೂಡ ಸತತವಾಗಿ ಮೂರು ಬಾರಿ ನೋಡಾಯಿತು ನಾವು ಒಂದು ಬದಲಾವಣೆಯನ್ನು ನೋಡಬೇಕು ಅಂತ ಕೆ ಆರ್ ನಗರದ ಕೆಲ ಮತದಾರರು ಕೆಲವರು ಎಲ್ಲರೂ ನಾವು ಹೇಳಲ್ಲ ಕೆಲವರು ಕಾಂಗ್ರೆಸ್ ಪರ ನಾವು ಓಟ್ ಹಾಕ್ತೀವಿ ಹಾಕ್ತಿವಿ ರವಿಶಂಕರ್ಗೊಂದು ಅವಕಾಶ ಮಾಡ್ಕೊಡ್ಬೇಕನ್ನೋ ಲೆಕ್ಕಾಚಾರ ಕೆಆರ್ ನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಟಫ್ ಫೈಟ್ ನೆಕ್ ಟು ನೆಕ್ಟ್ ಫೈಟ್ ಇದೆ ಅಂದ್ರು ತಪ್ಪಾಗೋದಿಲ್ಲ ಕೆಲ್ಸದ ಕೆಲಸದ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ಗಾರ್ಮೆಂಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಈ ಸಲ ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೇಕು ಕೆಆರ್ ನಗರ ಹುಣಸೂರ್ ಕತೆ ಏನಂದ್ರೆ ಯುವಕರಿಗೆ ಕೆಲ್ಸ ಮಾಡಕ್ಕೆ ಮೈಸೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗಕ್ ರೆಡಿ ಇಲ್ಲ ಅಲ್ಲೇ ಅಲ್ಲೇ ಸುತ್ತ ಆಡ್ಕೊಂಡು ಇರ್ತಾರೆ ಹೌದು ಪ್ರತಿದಿನ ಬರ್ಬೇಕು ಹೀಗಾಗಿ ಸರಮೇಶ್ ಅಲ್ಲೇ ಒಂದ್ ಫ್ಯಾಕ್ಟ್ರಿ ಏನೋ ಮಾಡ್ತಾರೆ ಕೆಲ್ಸ ಕೊಡ್ತಾರೆ ಒಂದ್ ಸುದ್ದಿ ಅದೇನೇ ಇರಲಿ ಅದ್ ಸೈಡ್ಗೆ ಕಡೆ ಇವೆರಡರ ಕಾಂಪಿಟೇಷನ್ ನಡುವೆ ವಿಜಯ ಸಂಕಲ್ಪ ಯಾತ್ರೆ ಕೆಆರ್ ನಗರಕ್ಕೆ ಹೋದಾಗ ಜನ ರೊಚ್ಚು ಬಿಟ್ಟಿದ್ರು ಬಿಜೆಪಿಯವ್ರು ಬಾಯಿಗ್ ಬಂದಂಗ ಬೈದ್ರು ಬಿಜೆಪಿ ಬಾ ಬೆಂಕಿ ಹಚ್ಚಿದ್ರು ಕರ್ಕ ಅವ್ರು ಯಾರು ಆಸ್ಪರ ಇಂಟಿದ್ರು ಅವ್ರ ಬಾಯಿಗೆ ಅವ್ರ ಹೆಸ್ರೆಲ್ಲ ತಗೊಂಡು ಸಂಸ್ಕೃತ ಎಲ್ಲ ಸೇರಿಸಿ ಬೆಳಗ್ಗೆ ದುಡ್ಡು ನಷ್ಟನ ಕೊಟ್ಟಿಲ್ಲ ಮಧ್ಯಾಹ್ನ ಊಟ ಕೊಟ್ಟಿಲ್ಲ ಸಂಜೆ ಕಾಸು ಸಂಜೆ ಕಾಸು ಕೊಟ್ಟಿಲ್ಲ ಗಳ ಹೆಸರು ಹೇಳ್ಕಂಡೆ ಹೇಳು ಈಗ ಟಿಕೆಟ್ ಅನೌನ್ಸ್ ಆಗಿದೆ ಹೊಸಳ್ಳಿ ವೆಂಕಟೇಶ್ ಹೊಸಳ್ಳಿ ವೆಂಕಟೇಶ್ ಸಾಮಾನ್ಯ ಅಭ್ಯರ್ಥಿ ಏನಲ್ಲ ಪಕ್ಷಕ್ಕಾಗಿ ದುಡ್ದಿದ್ದಾರೆ ಸಂಘಟನೆ ಅಲ್ಲಿ ಬಿಜೆಪಿಯ ಯಾಕಂದ್ರೆ ಸಾರಾ ಮಹೇಶ್ ಬಿಜೆಪಿ ನಿನ್ ಸೋತಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೌದು ಹೀಗಾಗಿ ಬಿಜೆಪಿಯ ಪ್ರಾಬಲ್ಯ ಕಡಿಮೆ ಇರ್ಬೋದು ಆದ್ರೆ ವ್ಯಕ್ತಿಯಾಗಿ ವರ್ಚಸ್ ಬೆಳೆಸ್ಕೊಂಡಿದ್ದಾರೆ ಹೊಸಹಳ್ಳಿ ವೆಂಕಟೇಶ್ ಈಗ ಬಿಜೆ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಫೈಟರ್ ರವಿಶಂಕರ್ ಮತ್ತು ಸಾರಾಮಹೇಶ್ ನ ಫೈಟ್ಗೆ ಹೊಸಹಳ್ಳಿ ವೆಂಕಟೇಶ್ ಅಂದ್ರೆ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದ್ದೆ ಸಾಕಷ್ಟು ಕನ್ಫ್ಯೂಷನ್ ಇತ್ತು ಎರಡು ಮೂರು ಜನ ಆಸ್ಪರೆಂಟ್ ಗಳಿದ್ರು ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲರೂ ಸೇರಿ ಬಿಜೆಪಿ ಪರವಾಗಿ ಎಲ್ಲರೂ ಸೇರಿ ಮೋದಿ ಹೆಸರಲ್ಲಿ ಅಥವಾ ಎಲ್ಲರೂ ಸೇರಿ ರಾಜ್ಯ ಬಿಜೆಪಿ ಹೆಸರಲ್ಲಿ ಹೋರಾಟವನ್ನ ರವಿಶಂಕರ್ ಫೈಟ್ ಕೊಡಬಹುದು ಅಷ್ಟೇ ಜೊತೆಗೆ ಈಗ ಹೊಸಳ್ಳಿ ವೆಂಕಟೇಶ್ ಜಾಯ್ನ್ ಆಗಿದ್ದಾರೆ ಅಷ್ಟೇ ಹೌದು ಬಿಜೆಪಿ ಗಿಂತ ಹೊಸಳ್ಳಿ ವೆಂಕಟೇಶ್ ಗೆ ನೇಮ್ ಇದೆ ಅಂತ ಹೌದು ವಿಧಾನಸಭಾ ಚುನಾವಣೆ ವ್ಯಕ್ತಿಗಳ ನಡುವಿನ ಫೈಟ್ ಪ್ರತಿಷ್ಠೆ ನಿಜ ಎಲ್ಲೋ ಾವಳಿ ಭಾಗ ಬಿಟ್ರೆ ಪಕ್ಷದ ಹೆಸರಲ್ಲಿ ಚುನಾವಣೆ ಆಗಲ್ಲ ಎಲ್ಲಾ ವ್ಯಕ್ತಿಗಳ ಹೆಸರಲ್ಲಿ ಯಾರಪ್ಪ ನಮ್ಮ ಶಾಸಕರು ಯಾವ ಪಕ್ಷ ಅಂತಲ್ಲ ಯಾಕಂದ್ರೆ ಇವತ್ತು ಬಿಜೆಪಿ ನಾಳೆ ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಇರ್ತಾರೆ ಪಕ್ಷ ಅಂತ ಪರ್ವ ಸಾಮಾನ್ಯ ಅವ್ರ ಜೊತೆ ಬಿಂಬಾಲ್ಸ್ ಹೋಗ್ತಾ ಇರ್ತಾರೆ ಪಕ್ಷ ಸಿದ್ಧಾಂತ ಎಲ್ಲ ಮಣ್ಣಂಗಟ್ಟಿ ಈಗ ಅಭ್ಯರ್ಥಿ ಸ್ಟ್ರಾಂಗ್ ಇದಾರಾ ಹೌದು ಸೊ ಹಂಗಾಗ್ತಾ ಇದೆ ಸರ್ ರವಿಶಂಕರ್ ಪ್ಲಸ್ ಹೊಸಳ್ಳಿ ಕೊಡಬಹುದು ಬಿಜೆಪಿ ಸಾಥ್ ಕೊಟ್ರೆ ಫೈಟ್ ಕೊಡಬಹುದು ಫೈಟ್ ಫೈಟ್ ಕೊಡಬಹುದು ಎಸ್ ವೀಕ್ಷಕರ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ನಿವಾಗದಲ್ಲಿ ನಿಮ್ಮ ಪ್ರಕಾರ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋನ ಇನ್ನೂರ ಇಪ್ಪತ್ನಾಕ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಹೆಸರೇನು ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸ್ಕೊಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ವಿಧಾನಸೌಧ ಮೆಟ್ಲಿರೋದಕ್ಕೆ ಯಾರು ಯೋಗ್ಯರು ಅನ್ನೋದನ್ನ ನೋಡಿ ಅವರ ಅರ್ಹತೆ ಏನು ಕೆಲಸ ಮಾಡ್ತಾರ ಮೇಲೆ ಕಾನ್ಸ್ಟೆನ್ಸ್ ಇರ್ತಾರ ಪ್ರತಿದಿನ ನಿಮ್ಗೆ ಸಿಗ್ತಾರ ನೋಡಿ ಮತ ಹಾಕಿ ಮತ ಹಾಕಿ ಪಕ್ಷವನ್ನ ನೋಡ್ಬೇಡಿ ಧರ್ಮ ಜಾತಿ ಕುಲ ನೋಡ್ಬೇಡಿ ಅಭ್ಯರ್ಥಿಯನ್ನು ನೋಡಿ ಮತ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ